निषेध कायदेगे संबंधिसिदंते जनरु आतंक पड़बेकाद अगत्यविल्ल एंदु मुख्यमंत्री बसवराज बोम्मय्य अवरु तिळिसिदरु। अवरु भानुवारदंदु माध्यमरोंदिगे मातनाडुत्तिद्दरु। हिंदू क्रिश्चियन इस्लाम हागू सीख धर्मगळु संविधानदल्ली गुरुतिसलागिरुव धर्मगळागिद्दु अवर प्रार्थने आचरणेगळिगे यावुदे तोंदरे इल्ल एंदु भरवसे नीडिद मुख्यमंत्रीगळु। ಬಡತನದ ದುರುಪಯೋಗ ಪಡೆದು ಆಸೆ ಆಮಿಷಗಳನ್ನು ಒಡ್ಡಿ ಮತಾಂತರ ಮಾಡುವುದಕ್ಕೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದರು। ಮತಾಂತರ ವಿಷಯ ಇಂದಿನದಲ್ಲ, ಈ ಬಗ್ಗೆ ಸ್ವಾತಂತ್ರ್ಯದ ನಂತರದಲ್ಲಿ ಬಹಳ ದೊಡ್ಡ ಚರ್ಚೆಯಾಗಿದೆ। ವಿವಿಧ ರಾಜ್ಯಗಳಲ್ಲಿ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದು ಹೇಳಿದರು। ನೋಡಿ, ನಾನು ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದಿನಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಇಸ್ಲಾಂ ಧರ್ಮ ಇರಲಿ, ಹಿಂದೂ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಇವೆಲ್ಲ ಸಂವಿಧಾನಾತ್ಮಕವಾಗಿ ರಿಕಗ್ನೈಸ್ ಆಗಿರುವಂತ ಧರ್ಮ। ಅವುಗಳಿಗೆ ಅಲ್ಲಿಯ ಜನರಿಗೆ ಆ ಜನಾಂಗಕ್ಕೆ ಯಾವುದೇ ಆತಂಕ ಬೇಡ। ಅವರ ಪ್ರಾರ್ಥನೆ ಅವರ ಧರ್ಮದಲ್ಲಿ ನಡವಳಿಕೆಗೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ। ಆದರೆ ಬಡತನ ಪರಿಸ್ಥಿತಿಯನ್ನು ದುರುಪಯೋಗ ಮಾಡಿಕೊಂಡು ಆಸೆ ಆಮೇಷ ಒಡ್ಡಿ ಮತಾಂತರ ಆಗುವಂತದ್ದು ಅವಕಾಶ ಇಲ್ಲ। ಆದ್ದರಿಂದ ಇದರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಸ್ವಾತಂತ್ರ್ಯ ನಂತರ ಬಹಳ ದೊಡ್ಡ ಚರ್ಚೆ ಆಗಿದೆ। ಇದೇನು ಇವತ್ತಿಂದಲ್ಲ, ಈ ಚರ್ಚೆ ಸಂಪೂರ್ಣವಾದಂಥ ಸ್ವರೂಪದಲ್ಲಿ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾನೂನು ಬಂದಿದೆ। ಅವೆಲ್ಲವನ್ನು ಕೂಡ ಅವಲೋಕನ ಮಾಡಿ ಈಗ ಒಂದು ಕಾನೂನು ರಚನೆ ಆಗಬೇಕು ಅನ್ನುವಂತದ್ದು ಕರ್ನಾಟಕದ ಬಹುತೇಕ ಜನರ ಅಪೇಕ್ಷೆಯೂ ಕೂಡ ಇದೆ। ಈ ಹಿನ್ನೆಲೆಯಲ್ಲಿ ಕಾನೂನು ಇಲಾಖೆ ಅದರ ಪರಿಶೀಲನೆಯನ್ನು ಮಾಡ್ತಾ ಇದೆ। ಸ್ಕ್ರೂಟಿನಿ ಕಮಿಟಿ ಅಂತ ಇರ್ತದೆ ಕಾನೂನು ಇಲಾಖೆಯಲ್ಲಿ, ಅದರ ಪರಿಶೀಲನೆಯನ್ನು ಮಾಡ್ತಾ ಇದೆ। ಅದು ಪರಿಶೀಲನೆ ಮಾಡಿ ಕ್ಯಾಬಿನೆಟ್ಗೆ ಬರ್ತದೆ। ಬೆಳಗಾವಿನಲ್ಲಿ ಒಂದು ಕ್ಯಾಬಿನೆಟ್ ನಡೆಸ್ತಾ ಇದೆ। ಬಹುತೇಕವಾಗಿ ಕಾನೂನು ಇಲಾಖೆ ಅದನ್ನು ಎಲ್ಲವನ್ನು ಪರಿಶೀಲನೆ ಮಾಡಿ ಕರಡನ್ನು ಒಪ್ಪಿಗೆ ಕೊಟ್ಟು ಬೆಳಗಾಮ ಅಧಿವೇಶನದಲ್ಲಿ ಅದು ಬಂದಿದ್ದಾದರೆ ನಾವು ಮುಂದುವರಿಸ್ತೀವಿ ಅದನ್ನು। ಒಂದು ಯಾವ ಧರ್ಮಕ್ಕೂ ಆತಂಕ ಆಗೋದಿಲ್ಲ, ಆದರೆ ಮತಾಂತರ ಅನ್ನುವಂಥದ್ದು ಸಮಾಜಕ್ಕೆ ಒಳ್ಳೆಯದಲ್ಲ। ಆ ಹಿನ್ನೆಲೆಯಲ್ಲಿ ಬಡವರು ದೀನ ದಲಿತರು ಅದಕ್ಕೆ ಒಳಗಾಗಬಾರ್ದು। ಅವರ ಮಂತನದಲ್ಲಿ, ಅವ್ರ ಕುಟುಂಬದಲ್ಲಿ, ಅವ್ರ ಸಮುದಾಯದಲ್ಲಿ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ। ಆ ಎಲ್ಲ ಹಿನ್ನೆಲೆಯಲ್ಲಿ ಆ ಕಾನೂನನ್ನು ತರುವಂಥ ಒಂದು ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ। ಮತಾಂತರ ಒಳ್ಳೆಯದಲ್ಲ, ಮತಾಂತರ ಸಮಾಜಕ್ಕೆ ಒಳ್ಳೆಯದಲ್ಲ, ಬಡವರು ದಿನ ದಲಿತರು ಅದಕ್ಕೆ ಒಳಗಾಗಬಾರದು, ಅವರ ಮನೆತನ ಕುಟುಂಬದಲ್ಲಿ ಬಹಳಷ್ಟು ತೊಂದರೆಯಾಗುವುದರಿಂದ ಮತಾಂತರ ನಿಷೇಧ ಕಾಯ್ದೆಯನ್ನು ತರುವ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡಲಿದೆ ಎಂದರು। ವಿಶ್ವನಾಥ್ ದೇಸಾಯಿ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ।